ನಂಬರ್ 48 ಇನ್ನೆರಡು ಸೆಂಚುರಿ ಹೊಡೆದ್ರೆ ಲೆಜೆಂಡರಿ ಸಚಿನ್ ತೆಂಡೂಲ್ಕರ್ ರೆಕಾರ್ಡ್ ಅನ್ನು ವಿರಾಟ್ ಕೊಹ್ಲಿ ಬ್ರೇಕ್ ಮಾಡ್ತಾರೆ ಆ ಎರಡು ಸೆಂಚುರಿ ಕೂಡ ಈ ವರ್ಲ್ಡ್ ಕಪ್ ನಲ್ಲಿ ಬರೋದು ಗ್ಯಾರಂಟಿ ವಿಶ್ವಕಪ್ ಟೂರ್ನಿಯಲ್ಲೇ ಕೊಹ್ಲಿ ಈ ದಾಖಲೆ ಬರೆದ್ರೆ ಅದಕ್ಕಿರುವ ತೂಕವೇ ಬೇರೆ ಆಗಿರುತ್ತೆ ಟೀಮ್ ಇಂಡಿಯಾವನ್ನು ಗೆಲ್ಲಿಸೋಕೆ ರನ್ ಮಾಡುತ್ತಲೇ ವಿರಾಟ್ ಕೊಹ್ಲಿ ಈಗ ತೆಂಡೂಲ್ಕರ್ ಸೆಂಚುರಿ ರೆಕಾರ್ಡ್ ಅನ್ನು ಕೂಡ ಚೇಸ್ ಮಾಡ್ತಾ ಇದ್ದಾರೆ ಅದರಲ್ಲೂ ಬಾಂಗ್ಲಾದೇಶ ವಿರುದ್ಧದ ಮ್ಯಾಚ್ ನಲ್ಲಂತೂ ಕೊಹ್ಲಿ ಸೆಂಚುರಿ ಬೆನ್ನತ್ತಿದ ರೀತಿ ತುಂಬಾನೇ ಎಂಟರ್ಟೈನ್ ಆಗಿತ್ತು ಈ ಮಧ್ಯೆ ಒಂದಷ್ಟು ಮಂದಿ ಕೊಹ್ಲಿ ಸ್ವಾರ್ಥಿ ಸೆಂಚುರಿಗೋಸ್ಕರ ಆಡಿದ್ರು ಸಿಂಗಲ್ ತೆಗೆಯದೇ ಇದ್ದಿದ್ದು ಸರಿಯಲ್ಲ ಅಂತಾನು ಹೇಳ್ತಾ ಇದ್ದಾರೆ ಆದರೆ ಬಾಂಗ್ಲಾ ವಿರುದ್ಧದ ಮ್ಯಾಚ್ ನೋಡಿ ವಿರಾಟ್ ಕೊಹ್ಲಿಯನ್ನ ಸ್ವಾರ್ಥಿ ಅಂತ ಅಂದ್ಕೊಂಡ್ರೆ ಅದು ಮೂರ್ಖತನವಾಗಿ ಬಿಡುತ್ತೆ ಯಾಕೆ ಅನ್ನೋದನ್ನ ಹೇಳ್ತೀನಿ ಇದರ ಜೊತೆಗೆ ಕೊಹ್ಲಿ ಸೆಂಚುರಿಗೆ ಅಂಪೈರ್ ಹೆಲ್ಪ್ ಮಾಡಿದ್ರು ಕೊಹ್ಲಿ ಸೆಂಚುರಿ ಬಾರಿಸ್ಲಿ ಅಂತಾನೆ ಅಂಪೈರ್ ವೈಡ್ ಕೊಟ್ಟಿಲ್ಲ ಅಂತೆಲ್ಲ ಹೇಳಲಾಗ್ತಾ ಇದೆ ಆದರೆ ಅಂಪೈರ್ ವೈಡ್ ಕೊಡದೇ ಇರೋದಕ್ಕೆ ಅಸಲಿ ಕಾರಣ ಬೇರೆಯೇ ಇದೆ ಈ ಎಲ್ಲಾ ಇಂಟರೆಸ್ಟಿಂಗ್ ಮಾಹಿತಿಯನ್ನ ಇವತ್ತಿನ ಎಪಿಸೋಡ್ ನಲ್ಲಿ ನೀಡ್ತೀನಿ ನಾನು ಕಿಶೋರ್ ಕೆವಿ ಕೊನೆತನಕ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ ಸುದ್ದಿ ಅಂತ ಸಬ್ಸ್ಕ್ರೈಬರ್ ಆಗಿ ಟೀಮ್ ಇಂಡಿಯಾ ಗೆಲ್ಲೋಕೆ 15 ರನ್ಗಳು ಬೇಕಿತ್ತು ವಿರಾಟ್ ಕೊಹ್ಲಿ ಸೆಂಚುರಿ ಆಗೋಕೂ 15 ರನ್ ಬೇಕಿತ್ತು ಕೊಹ್ಲಿ ಸೆಂಚುರಿಗೆ ಬೇಕಾಗಿದ್ದ ರನ್ ಮತ್ತು ಭಾರತದ ಗೆಲುವಿಗೆ ಬೇಕಾಗಿದ್ದ ನಂಬರ್ ಮಧ್ಯೆ ಕೊನೆವರೆಗೂ ಹೆಚ್ಚು ವ್ಯತ್ಯಾಸವೇನೂ ಇರಲಿಲ್ಲ ಹೀಗಾಗಿ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆಯೋದು ಅಷ್ಟು ಸುಲಭವಾಗಿರಲಿಲ್ಲ ಆದರೆ ವರ್ಲ್ಡ್ ಕಪ್ ನಲ್ಲಿ ಸೆಂಚುರಿ ಹೊಡೆಯೋದ್ರ ವ್ಯಾಲ್ಯೂ ಏನು ಅನ್ನೋದು ನಾನ್ ಸ್ಟ್ರೈಕ್ ನಲ್ಲಿದ್ದ ಕೆಎಲ್ ರಾಹುಲ್ ಗೆ ಚೆನ್ನಾಗಿಯೇ ಗೊತ್ತಿತ್ತು ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯದಲ್ಲಿ ಕೆಎಲ್ ರಾಹುಲ್ ಕೂಡ ಕೊಹ್ಲಿ ಸಿಚುವೇಶನ್ ಅನ್ನು ಎದುರಿಸಿದ್ರು ರಾಹುಲ್ ಕೂಡ ಸೆಂಚುರಿ ಹೊಡಿಬೇಕು ಅಂದ್ಕೊಂಡಿದ್ರು ಆದರೆ ಫೋರ್ ಹೊಡೆಯೋಕೆ ಮುಂದಾದ್ರೂ ಅದು ಸಿಕ್ಸ್ ಹೋಗಿದ್ರಿಂದ ರಾಹುಲ್ 97 ರನ್ ಗಳಿಸಿ ನಾಟ್ ಔಟ್ ಆಗಿಯೇ ಉಳಿದುಕೊಂಡಿದ್ರು ಅಂದು ಸೆಂಚುರಿ ಮಿಸ್ ಆಗಿದ್ದು ರಾಹುಲ್ ಎಕ್ಸ್ಪ್ರೆಷನ್ ನಲ್ಲೇ ಗೊತ್ತಾಗಿತ್ತು ಯಾವುದೇ ಬ್ಯಾಟ್ಸ್ಮನ್ ಆಗಿರಲಿ ವರ್ಲ್ಡ್ ಕಪ್ ನಲ್ಲಿ ಸೆಂಚುರಿ ಹೊಡೆಯೋದು ಅಂದ್ರೆ ಅದೊಂದು ಮೈಲ್ ಸ್ಟೋನ್ ಆಗಿರುತ್ತೆ ಆದ್ರೆ ವಿರಾಟ್ ಕೊಹ್ಲಿ ಮಾತ್ರ ಬಾಂಗ್ಲಾ ವಿರುದ್ಧ ಸೆಂಚುರಿ ಮಾಡಬೇಕು ಅನ್ನೋ ಪ್ಲಾನ್ ನಲ್ಲೇ ಇರಲಿಲ್ಲ 15 ರನ್ ಬೇಕಿದ್ರೂ ಶತಕ ಹೊಡಿಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಆದ್ರೆ ಎಲ್ಲರೂ ಕೂಡ ಕೊಹ್ಲಿ ಸೆಂಚುರಿಗೆ ಇಬ್ಬರು ಕಾರಣ ಅಂತಿದ್ದಾರೆ ಕೆಎಲ್ ರಾಹುಲ್ ಮತ್ತು ಅಂಪೈರ್ ರಿಚರ್ಡ್ ಆದ್ರೆ ಇಲ್ಲಿ ಒಂದು ವಿಚಾರವನ್ನ ನಿಮಗೆ ಸ್ಪಷ್ಟಪಡಿಸ್ತೇನೆ ಕೊಹ್ಲಿ ಸೆಂಚುರಿ ಆಗೋಕೆ ಕೆಎಲ್ ರಾಹುಲ್ ನೆರವು ನೀಡಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಆದ್ರೆ ಇದರಲ್ಲಿ ಅಂಪೈರ್ ಪಾತ್ರ ಏನೂ ಇಲ್ಲ ಯಾಕೆ ಅನ್ನೋದನ್ನ ಕೂಡ ವಿವರಿಸ್ತೀನಿ ಮೊದಲಿಗೆ ಕೆಎಲ್ ರಾಹುಲ್ ವಿಚಾರಕ್ಕೆ ಬರೋಣ ಕೊಹ್ಲಿ ಸೆಂಚುರಿ ಮತ್ತು ಟೀಮ್ ಇಂಡಿಯಾ ಗೆಲುವಿಗೆ 15 ರನ್ ಬೇಕಿತ್ತು ಆದ್ರೆ ಆ ಸಂದರ್ಭದಲ್ಲಿ ಕೆಎಲ್ ರಾಹುಲ್ ಸಿಂಗಲ್ ತೆಗೆಯೋಕೆ ನಿರಾಕರಿಸ್ತಾರೆ ಈ ಮೂಲಕ ಸೆಂಚುರಿ ಹೊಡಿಲೇಬೇಕು ಅನ್ನೋ ಮೆಸೇಜ್ ಅನ್ನ ಕೊಹ್ಲಿಗೆ ಕ್ಲಿಯರ್ ಆಗಿ ಪಾಸ್ ಮಾಡ್ತಾರೆ ಆದ್ರೆ ಈ ನಡುವೆ ಕೊಹ್ಲಿ ಮತ್ತು ಕೆಎಲ್ ರಾಹುಲ್ ಮಧ್ಯೆ ಮಾತುಕತೆ ನಡೆಯುತ್ತೆ ಆಗ ಕೊಹ್ಲಿ ಹೇಳ್ತಾರಂತೆ ಸಿಂಗಲ್ ತೆಗೆಯದೇ ಇರೋದು ಸರಿ ಅನ್ಸೋದಿಲ್ಲ ಇದು ವರ್ಲ್ಡ್ ಕಪ್ ಬೇರೆ ಹೀಗಿರುವಾಗ ಸಿಂಗಲ್ ತೆಗೆಯದೇ ಇದ್ರೆ ನಾನು ದಾಖಲೆಗಾಗಿ ಆಡ್ತಾ ಇದ್ದೇನೆ ಅಂತ ಜನರು ಮಾತನಾಡಿಕೊಳ್ತಾರೆ ಈ ಮಾತನ್ನ ಕೊಹ್ಲಿ ಕೆಎಲ್ ರಾಹುಲ್ ಬಳಿ ಹೇಳ್ತಾರೆ ಅದಕ್ಕೆ ಕೆಎಲ್ ರಾಹುಲ್ ನಾವಿನ್ನೂ ಪಂದ್ಯ ಗೆದ್ದಿಲ್ಲ ನಾವು ಸುಲಭವಾಗಿಯೇ ಈ ಮ್ಯಾಚ್ ಅನ್ನ ಗೆಲ್ಲಬಹುದು ಹೀಗಾಗಿ ಸೆಂಚುರಿ ಹೊಡೆಯೋ ಅವಕಾಶ ಇರುವಾಗ ಅದನ್ನ ಬಿಡೋದು ಯಾಕೆ ಸೆಂಚುರಿ ಹೊಡೆಯಲೇಬೇಕು ಹೀಗಂತ ಹೇಳಿ ಕೆಎಲ್ ರಾಹುಲ್ ನಾನಂತೂ ಸಿಂಗಲ್ ತೆಗೆಯೋದಿಲ್ಲ ಅನ್ನೋದನ್ನ ಕೊಹ್ಲಿಗೆ ಸ್ಪಷ್ಟಪಡಿಸ್ತಾರೆ ಇಬ್ಬರ ನಡುವೆ ಈ ಕಾನ್ವರ್ಸೇಷನ್ ಆದ ಬಳಿಕವೇ ಕೊಹ್ಲಿ ಮ್ಯಾಚ್ ಗೆಲ್ಲಿಸೋದ್ರ ಜೊತೆಗೆ ಸೆಂಚುರಿಗಾಗಿಯೂ ಬ್ಯಾಟ್ ಬೀಸ್ತಾರೆ ಒಂದು ವೇಳೆ ರಾಹುಲ್ ಹೇಳದೇ ಇದ್ದಲ್ಲಿ ಕೊಹ್ಲಿ ಸೆಂಚುರಿ ಬಗ್ಗೆ ಯೋಚನೆಯೂ ಮಾಡ್ತಾ ಇರಲಿಲ್ಲ ಹೀಗಾಗಿ ಯಾರೆಲ್ಲ ವಿರಾಟ್ ಕೊಹ್ಲಿ ಸ್ವಾರ್ಥಕ್ಕಾಗಿ ಆಡಿದ್ರು ಅಂತ ಅಂದ್ಕೊಂಡಿದ್ರೋ ಅಂಥವರು ತಮ್ಮ ಥಾಟ್ ಚೇಂಜ್ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ಚೇಸಿಂಗ್ ನಲ್ಲಿ ಭಾರತಕ್ಕೆ ಅತಿ ಹೆಚ್ಚು ಪಂದ್ಯಗಳನ್ನು ಗೆಲ್ಲಿಸಿಕೊಟ್ಟಿರುವಂತಹ ದಾಖಲೆ ಕೂಡ ಕೊಹ್ಲಿ ಹೆಸರಲ್ಲೇ ಇದೆ ಹೀಗಾಗಿ ವಿರಾಟ್ ಕೊಹ್ಲಿ ತಾನು ಸ್ವಾರ್ಥಿ ಅಲ್ಲ ಅನ್ನೋದನ್ನ ಸಾಬೀತುಪಡಿಸಬೇಕಾದ ಅವಶ್ಯಕತೆ ಇಲ್ಲಿ ಬರೋದಿಲ್ಲ ಇದು ಒಂದು ವಿಚಾರ ಇನ್ನು ಅಂಪೈರ್ ರಿಚರ್ಡ್ ಅವರ ವೈಡ್ ಡಿಸಿಷನ್ ಬಗ್ಗೆ ಒಂದಷ್ಟು ಕ್ಲಾರಿಟಿ ನೀಡಲೇಬೇಕು ಮ್ಯಾಚ್ ಮುಗಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಅಂಪೈರ್ ರಿಚರ್ಡ್ ಫುಲ್ ಟ್ರೆಂಡಿಂಗ್ ನಲ್ಲಿದ್ರು ಬಾಂಗ್ಲಾ ಬೌಲರ್ ವೈಡ್ ಎಸೆದ್ರು ಕೂಡ ವೈಡ್ ನೀಡದೆ ಕೊಹ್ಲಿ ಶತಕಕ್ಕೆ ಕಾರಣವಾದ್ರು ಕೊಹ್ಲಿ ಸೆಂಚುರಿ ಹೊಡೆಯಲಿ ಅಂತಾನೆ ಅಂಪೈರ್ ವೈಡ್ ಕೊಟ್ಟಿಲ್ಲ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ರು ಕಾಮೆಂಟ್ಸ್ ಮಾಡ್ತಿದ್ರು ಆದ್ರೆ ನಿಮ್ಗೆ ಗೊತ್ತಿರಲಿ ಇದು ರಿಯಾಲಿಟಿ ಅಲ್ಲ ಬಾಂಗ್ಲಾ ಬೌಲರ್ ಉದ್ದೇಶಪೂರ್ವಕವಾಗಿಯೇ ವೈಡ್ ಎಸೆದ್ರು ಅನ್ನೋ ಕಾರಣಕ್ಕೆ ಅಂಪೈರ್ ವೈಡ್ ಕೊಟ್ಟಿಲ್ಲ ಕೊಹ್ಲಿ ಸೆಂಚುರಿ ಬಾರಿಸಲಿ ಅಂತ ವೈಡ್ ಕೊಟ್ಟಿಲ್ಲ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅದು ಕಂಪ್ಲೀಟ್ ರಾಂಗ್ ಅಂಪೈರ್ ಡಿಸಿಷನ್ ನಿಂದ ನಾವು ನೀವೆಲ್ಲ ಖುಷಿಯಾಗಿರೋದೇನೋ ನಿಜ ಭಾರತೀಯರೆಲ್ಲರೂ ಅಂಪೈರ್ ಅನ್ನ ಹೀರೋ ಮಾಡ್ತಾ ಇದ್ದಾರೆ ಬೆಸ್ಟ್ ಅಂಪೈರ್ ಅವಾರ್ಡ್ ಕೊಡಬೇಕು ಅಷ್ಟೇ ಯಾಕೆ ಇನ್ನೂ ಕೆಲ ಕೊಹ್ಲಿ ಅಭಿಮಾನಿಗಳು ಅಂಪೈರ್ಗೆ ಭಾರತ ರತ್ನವೇ ಕೊಡಿ ಅಂತ ಬೇಕಿದ್ರು ಹೇಳಬಹುದು
ಮತ್ತೊಂದಷ್ಟು ಮಂದಿ ವೈಡ್ ಕೊಡದೆ ಅಂಪೈರ್ ಕ್ರಿಕೆಟ್ ನ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಅಂತೆಲ್ಲ ಕ್ರಿಟಿಸೈಸ್ ಕೂಡ ಮಾಡ್ತಾ ಇದ್ದಾರೆ. ಅಂಪೈರ್ ಕೊಹ್ಲಿಗೆ ಫೇವರ್ ಆಗಿ ಡಿಸಿಷನ್ ಕೊಟ್ಟರು, ನಿಯಮ ಉಲ್ಲಂಘಿಸಿದ್ರು ಅಂತ ಅನ್ಕೊಂಡಿದ್ರೆ ಮತ್ತೊಮ್ಮೆ ಹೇಳ್ತೀನಿ, ಇದು ಕೂಡ ಕಂಪ್ಲೀಟ್ ರಾಂಗ್. ಯಾಕಂದ್ರೆ ಇಲ್ಲಿ ಅಂಪೈರ್ ರಿಚರ್ಡ್ ಕೊಹ್ಲಿಗೆ ಫೇವರ್ ಆಗಿಯೂ ಇರಲಿಲ್ಲ, ರೂಲ್ಸ್ ಅನ್ನ ಕೂಡ ಬ್ರೇಕ್ ಮಾಡಿಲ್ಲ. ಬಾಲ್ ಲೆಗ್ ಸೈಡ್ಗೆ ಹೋದ್ರೂ ವೈಡ್ ನೀಡದೆ ಇರೋದಕ್ಕೆ ಒಂದು ಪ್ರಮುಖ ಕಾರಣ ಕೂಡ ಇದೆ. ಕ್ರಿಕೆಟ್ ಕುರಿತ MCC ರೂಲ್ಸ್ ನಲ್ಲಿ ಒಂದಷ್ಟು ಬದಲಾವಣೆಗಳಾಗಿವೆ. ಬೌಲರ್ ಬಾಲ್ ಎಸೆಯೋ ಮುನ್ನ ಬ್ಯಾಟ್ಸ್ಮನ್ ಕ್ರೀಸ್ ನಲ್ಲಿ ಒಂದು ಪೊಸಿಷನ್ ನಲ್ಲಿ ನಿಂತಿರ್ತಾರೆ. ಬಾಲ್ ಎಸೆಯುತ್ತಲೇ ಬ್ಯಾಟ್ಸ್ಮನ್ ತನ್ನ ಪೊಸಿಷನ್ ಅನ್ನ ಚೇಂಜ್ ಮಾಡಿದಾಗ ಬಾಲ್ ಜಸ್ಟ್ ಲೆಗ್ ಸೈಡ್ ನಿಂದ ಪಾಸ್ ಆದ್ರೂ ಅದು ವೈಡ್ ಆಗೋದಿಲ್ಲ. ಇಲ್ಲಿ ಕೊಹ್ಲಿ ವಿಚಾರದಲ್ಲೂ ಆಗಿರೋದು ಇದೆ. ಬಾಲ್ ಎಸೆಯುತ್ತಲೇ ಕೊಹ್ಲಿ ತಮ್ಮ ಎಡಗಾಲಿನ ಪೊಸಿಷನ್ ಚೇಂಜ್ ಮಾಡ್ತಾರೆ. ಸ್ವಲ್ಪ ಹಿಂದಕ್ಕೆ ಇದ್ದ ಎಡಗಾಲನ್ನ ಮುಂದಕ್ಕೆ ಇಡ್ತಾರೆ. ಬಾಲ್ ಜಸ್ಟ್ ಲೆಗ್ ಸೈಡ್ ನಲ್ಲಿ ಬೀಟ್ ಆಗುತ್ತೆ. ಒಂದು ವೇಳೆ ಕೊಹ್ಲಿ ತಮ್ಮ ಎಡಗಾಲಿನ ಪೊಸಿಷನ್ ಚೇಂಜ್ ಮಾಡದೇ ಇದ್ದಲ್ಲಿ ಆ ಬಾಲ್ ಆಲ್ಮೋಸ್ಟ್ ಕೊಹ್ಲಿ ಎಡಗಾಲಿನ ಎಡ್ಜಿನತ್ತ ಬರ್ತಿತ್ತು. ಇದರ ಜೊತೆಗೆ ಕೊಹ್ಲಿ ಬಾಡಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗಿತ್ತು. ಬಾಲ್ ಬರುತ್ತಲೇ ಕೊಹ್ಲಿ ತಮ್ಮ ಬಾಡಿಯನ್ನ ಕೂಡ ಬೆಂಡ್ ಮಾಡಿದ್ರು. ಇಲ್ಲಿ ಬೌಲರ್ ನಿಜವಾಗಿಯೂ ಉದ್ದೇಶಪೂರ್ವಕವಾಗಿಯೇ ವೈಡ್ ಎಸೆಯೋಕೆ ಮುಂದಾಗಿದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಹಾಗಂತ ಬೌಲರ್ಗೆ ನಾನೇನು ಇಲ್ಲಿ ಕ್ಲೀನ್ ಚೀಟ್ ಕೊಡ್ತಾ ಇಲ್ಲ, ಬಟ್ ಕೊಹ್ಲಿ ಬಾಡಿ ಲ್ಯಾಂಗ್ವೇಜ್ ಇಲ್ಲಿ ಕೌಂಟ್ ಆಗುತ್ತೆ. MCC ರೂಲ್ಸ್ನಂತೆ ಅಂಪೈರ್ ವೈಡ್ ಕೊಡೋಕೆ ನಿರಾಕರಿಸಿದ್ದಾರೆ, ಅಂದ್ರೆ ಇದು ಬ್ಯಾಟ್ಸ್ಮನ್ ಫಾಲ್ಟ್ ಅಂತಾನೆ ಅರ್ಥ. ಇಲ್ಲಿ ಕೊಹ್ಲಿ ಸೆಂಚುರಿ ವಿಚಾರವನ್ನ ಬಿಟ್ಟು ಹಾಕಿ, ಟೀಮ್ ಇಂಡಿಯಾ ಗೆಲ್ಲೋಕೆ ಒಂದು ಬಾಲ್ಗೆ 2 ರನ್ ಬೇಕಿತ್ತು ಅಂತ ಇಟ್ಕೊಳ್ಳಿ. ಆಗ ಇದೇ ರೀತಿ ಬಾಲ್ ಲೆಗ್ ಸೈಡ್ಗೆ ಪಾಸ್ ಆಗ್ತಾ ಇದ್ರೆ ಅಂಪೈರ್ ವೈಡ್ ಕೊಡದೆ ಇರ್ತಿದ್ರೆ ಇಂದು ಎಲ್ಲರೂ ಹೀರೋನಂತೆ ಮೆರೆಸ್ತಿರುವ ಇದೇ ಅಂಪೈರ್ ವಿರುದ್ಧ ಭಾರತವೇ ರೊಚ್ಚಿಗೇಳ್ತಿತ್ತು. ಕೊಹ್ಲಿ ಕೂಡ ಕೆಂಡವಾಗ್ತಾ ಇದ್ರು. ಆಕ್ಚುಲಿ ರೂಲ್ಸ್ ಪ್ರಕಾರ ಅದು ವೈಡ್ ಆಗಿರಲಿಲ್ಲ, ಈ ಕಾರಣಕ್ಕಾಗಿ ಅಂಪೈರ್ ವೈಡ್ ಕೊಟ್ಟಿಲ್ಲ ಅಷ್ಟೇ. ಕೊಹ್ಲಿ ಸೆಂಚುರಿ ಮಾಡಲಿ ಬೌಲರ್ ಉದ್ದೇಶಪೂರ್ವಕವಾಗಿ ವೈಡ್ ಬಾಲ್ ಹಾಕಿದ್ದಾನೆ ಅನ್ನೋದು ಅಂಪೈರ್ ಡಿಸಿಷನ್ಗೆ ಕಾರಣ ಅಲ್ಲ. ಉದ್ದೇಶಪೂರ್ವಕವಾಗಿ ಹಾಕಿದ್ರೂ ಕೂಡ ವೈಡ್ ಬಾಲ್ ಆದರೆ ಅಂಪೈರ್ ವೈಡ್ ಕೊಡಲೇಬೇಕು. ಇಲ್ಲಿ ವಿರಾಟ್ ಕೊಹ್ಲಿ ಪೊಸಿಷನ್ ಚೇಂಜ್ ಮಾಡಿದ್ರಿಂದಾಗಿ ಅಂಪೈರ್ ವೈಡ್ ಕೊಟ್ಟಿಲ್ಲ ಅಷ್ಟೇ. ಇವಿಷ್ಟು ಬಾಂಗ್ಲಾ ವಿರುದ್ಧ ಕೊಹ್ಲಿ ಸೆಂಚುರಿ ಮತ್ತು ಅಂಪೈರ್ ವೈಡ್ ಕುರಿತ ಇನ್ಸೈಡ್ ಸ್ಟೋರಿ. ಅಂಪೈರ್ ಡಿಸಿಷನ್ ಮತ್ತು KL ರಾಹುಲ್ ಸಿಂಗಲ್ ತೆಗೆಯೋಕೆ ನಿರಾಕರಿಸಿದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಅನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.